ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಪ್ರಥಮ ಬಾರಿಗೆ ಅಧ್ಯಕ್ಷರಾದ ಮೇಲೆ ಅಥಣಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ತಮ್ಮ ಉತ್ಸಾಹ, ಯುವಕರಲ್ಲಿರ್ತಕ್ಕಂಥ ಉತ್ಸಾಹ, ಇದೆಲ್ಲವನ್ನೂ ಕೂಡ ನೋಡಿದ್ರೆ ಮುಂದೆ ಬರ್ತಕ್ಕಂಥ 2018 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದಿತ್ತೆ ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮೆಲ್ಲರ ನಾಯಕರು ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ, ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡೋದಕ್ಕೆ ಬಯಸ್ತೇನೆ. ಐ ವುಡ್ ಲೈಕ್ ಟು ವೆಲ್ಕಮ್ ಅವರ್ ಲೀಡರ್, ದಿ ಪ್ರೆಸಿಡೆಂಟ್ ಆಫ್ ದಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ, ಶ್ರೀ ರಾಹುಲ್ ಜಿ, ಫಾರ್ ದಿಸ್ ಪ್ರೋಗ್ರಾಮ್. ಅದೇ ರೀತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ರಾಜ್ಯದ ಘನತೆ ವೆತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಕಳೆದ 4 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳಿಗೆ ನಿದ್ದೆ ಕೆಡಿಸಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು. ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ವೇಣುಗೋಪಾಲ್ ಜಿಯವರು ಬಂದಿದ್ದಾರೆ, ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಚಾರ ಸಮಿತಿಯ ಅಧ್ಯಕ್ಷರು, ಇಂಧನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ, ಅವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅವರು ನಮ್ಮೂರಿಗೆ ಬಂದಿದ್ದಾರೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರು, ಸನ್ಮಾನ್ಯ ಹರಿಪ್ರಸಾದ್ ಜಿಯವರು, ಸನ್ಮಾನ್ಯ ಎಸ್ಆರ್ ಪಾಟೀಲ್ರವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು, ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ರೋಷನ್ ಬೇಗ್ ಅವರು ಮತ್ತು ಪ್ರಕಾಶ್ ಹುಕ್ಕೇರಿಯವರು, ಸಂಸದರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿಯವರು ಈ ಸಮಾರಂಭವನ್ನು ಏರ್ಪಾಟು ಮಾಡೋದಕ್ಕೆ ಅವಿರತವಾಗಿ ಶ್ರಮ ವಹಿಸಿ ತಮ್ಮನ್ನೆಲ್ಲರನ್ನೂ ಕೂಡ ಇಲ್ಲಿ ಬರಮಾಡಿಕೊಂಡಿರ್ತಕ್ಕಂಥ ಜಿಲ್ಲಾ ಸಚಿವರು, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀ ರಮೇಶ್ ಜಾರಕಿಹೊಳಿಯವರು ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಎಲ್ಲ ಶಾಸಕ ಸ್ನೇಹಿತರುಗಳು ಮತ್ತು ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರನ್ನ ಸ್ವಾಗತ ಮಾಡ್ತೇನೆ. ಸಹಸ್ರ ಸಂಖ್ಯೆಯಲ್ಲಿ ಅಥಣಿ ಕ್ಷೇತ್ರದಿಂದ ಮತ್ತು ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಮಾಧ್ಯಮ ಸ್ನೇಹಿತರು ಜಿಲ್ಲೆಯಿಂದ ಬಂದಿದ್ದಾರೆ, ಬೆಂಗಳೂರಿನಿಂದ ಬಂದಿದ್ದಾರೆ, ಅವರೆಲ್ಲರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತ ಮಾಡ್ತೇನೆ. ಸ್ನೇಹಿತರೆ, 2018 ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಇದಕ್ಕೆ ಮೊದಲು 2013 ಈ ರಾಜ್ಯದಲ್ಲಿ ನಡೆದಂತಹ ಚುನಾವಣೆಯಲ್ಲಿ
ನಾವೆಲ್ಲರೂ ಕೂಡ ಈ ರಾಜ್ಯದ ಜನತೆಯ ಮುಂದೆ ಮನವಿ ಮಾಡಿಕೊಂಡು ನಮಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಸರ್ಕಾರ ಕೊಡ್ತೇವೆ, ಅಭಿವೃದ್ಧಿ ಮಾಡ್ತೇವೆ, ಸಾಮಾಜಿಕ ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರವಾಸ ಮಾಡಿದ್ರು. ಕರ್ನಾಟಕದ ಜನ ಆಶೀರ್ವಾದ ಮಾಡಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷ ವರಿಷ್ಠರು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು. ಇವತ್ತು 5 ವರ್ಷಕ್ಕೆ ಬರ್ತಾ ಇದೆ. ನಾವೆಲ್ಲ ಏನು ಮಾತು ಕೊಟ್ಟಿದ್ದೋ, ಭರವಸೆಯನ್ನು ಕೊಟ್ಟಿದ್ದೋ ಈ ರಾಜ್ಯದ ಜನತೆಗೆ ಅವೆಲ್ಲವನ್ನು ಈಡೇರಿಸಿದ್ದೇವೆ. 165 ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ಏನು ಹಚ್ಚಾಕಿದ್ದೋ ನಾವು ಅವೆಲ್ಲವನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಇವತ್ತು ಕರ್ನಾಟಕದ ಜನತೆಯ ಮುಂದೆ ಮತ್ತೊಂದು ಬಾರಿ ಮತ್ತೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ತನ್ನಿ ಕರ್ನಾಟಕದಲ್ಲಿ, ಮತ್ತೆ ಸಾಮಾಜಿಕ ನ್ಯಾಯ ಕೊಡ್ತೇವೆ, ಅಭಿವೃದ್ಧಿ ಮಾಡ್ತೇವೆ, ಹಸಿವನ್ನ ನೀಗಿಸ್ತೇವೆ ಅನ್ನುವಂತ ಶೀರ್ಷಿಕೆಯಲ್ಲಿ ಇವತ್ತು ಕರ್ನಾಟಕದ ಜನತೆ ಮುಂದೆ ಹೋಗ್ತಾ ಇದ್ದೇವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿ ಯುವಕರ ಆಶಾ ಆಶೋತ್ತರಗಳಿಗೆ ಈ ದೇಶದಲ್ಲಿ ಭವಿಷ್ಯದ ನಾಯಕನಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿಯವರು ಕರ್ನಾಟಕದ ಜನತೆಗೆ ನಮಗೆ ಮತ್ತೊಂದು ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅನ್ನುವಂಥ ಮನವಿಯನ್ನ ಇವತ್ತು ಹೊತ್ತುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಒಂದು ಭರವಸೆಯ ಮಾತನ್ನ ಹೇಳೋದಿಕ್ಕೆ ಬಯಸ್ತೇನೆ. ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕದ ಜನತೆಯ ಗೌರವವನ್ನು ನಾವು ಕಾಪಾಡಿದ್ದೇವೆ, ಮುಂದೆಯೂ ಕೂಡ ಕಾಪಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಯಾವ ಮುಖ್ಯಮಂತ್ರಿ ಜೈಲಿಗೆ ಹೋದ್ರು, ಕರ್ನಾಟಕದ ಘನತೆಯನ್ನ ಮಣ್ಣು ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ಒಳ್ಳೆಯ ಆಡಳಿತವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸಂಪುಟ ಕೊಟ್ಟಿದೆ. ಅನೇಕ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದೆ. ಅವೆಲ್ಲವನ್ನು ಕೂಡ ನಾನು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಸಮಯದ ಅಭಾವ ಇರೋದ್ರಿಂದ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ತಮ್ಮನ್ನು ಉದ್ದೇಶಿಸಿ ಮಾತನಾಡೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ರಿಂದ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸಿ ಇವತ್ತು